ಈ ನೇಮಕಾತಿ ಹುದ್ದೆ ಇದೆಲ್ಲ ಸರಿ ಮೊರೆ ಹೋಗಿದ್ದಾರೆ ಕೆ ಎ ಟಿಗೆ ಒಂದು ಇಪ್ಪತ್ತೆಂಟು ಅಭ್ಯರ್ಥಿಗಳು ನಟ್ಸೋಕೆ ಅವ್ರಿಗೆ ಆ ಹಕ್ಕಿದೆ ಹೋಗ್ಬೋದು ಕೆ ಇ ಟಿ ವಿಚಾರಣೆ ಮಾಡಿ ಮೇ ಹದಿನೆಂಟಕ್ಕೆ ಅದನ್ನು ಹಾಕಿದ್ದಾರೆ ಇನ್ನು ಕಾಂಗ್ರೆಸ್ನವರು ಅಶ್ವಥ್ ನಾರಾಯಣ ರಾಜೀನಾಮೆಗೆ ಪಟ್ಟಿಡೋದನ್ನು ಪ್ರತಿಭಟನೆ ಮಾಡಿದ್ದಾರೆ ಮುತ್ತಿ ಹಾಕೋಕ್ಕೆಲ್ಲ ಪೊಲೀಸರು ಜಾಗ ಕೊಟ್ಟಿಲ್ಲ ವಶಕ್ಕೆ ಪಡೆದಿದ್ದಾರೆ ಬಟ್ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ಕೆಲವು ನಾಯಕರು ಇದ್ರಂತೆ ಅಲ್ಲಿ ಸ್ಪಾಟಲ್ಲಿ ರಾಮಲಿಂಗಾರೆಡ್ಡಿ ಹರಿಪ್ರಸಾದ್ ಈ ಥರ ಎಲ್ಲ ಅವರೆಲ್ಲ ಪ್ರತಿಭಟನೆ ಆದಮೇಲೆ ಪೊಲೀಸರು ವಶಕ್ಕೆ ತಗೊಳ್ಳೋ ಟೈಮಲ್ಲಿ ಅವರು ಪಡಗೋರು ಕರೆತ್ಕೊಂಡು ಹೋದ್ರಂತೆ ಅವರು ವಶಕ್ಕೆ ಹೋಗಿಲ್ಲ ಅವರು ವಶಕ್ಕೆ ಹೋಗಿ ಹಾಂ ಇಲ್ಲ ಹಂಗಾಗಿ ಅವರು ಅವ್ರ ಪಾಡಿಗರು ಹೋಗಿದ್ದಾರೆ ಅದು ಅವ್ರ ಆಯ್ಕೆ ಒಳ್ಳೆ ಕಥೆ ಐತಲ್ಲ ಎಲ್ಲ ಆಯ್ಕೆಪ್ಪ ಈ ದೇಶದಲ್ಲಿ ಅವರ ಆಯ್ಕೆ ಅದು ಅಷ್ಟೇ ಇನಾಮ್ ಆದ್ಮೀನವರು ಅಲ್ಲೆಲ್ಲೋ ಪ್ರತಿಭಟನೆ ಮಾಡೋಕೆ ಟ್ರೈ ಮಾಡಿದ್ದಾರೆ ಎಸ್ ಓಕೆ ಇನ್ನು ಮಹಾರಾಷ್ಟ್ರದಲ್ಲಿ ಅಜಾನ್ ವರ್ಸಸ್ ಹನುಮಾನ್ ಚಾಲಿಸ ವಿವಾದ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ ಮಸೀದಿಗಳ ಮೇಲಿನ ಧ್ವನಿವರ್ಧಕ ತೆರುವಿಗೆ ನೀಡಿದಂಥ ಗಡುವೆಲ್ಲ ಅಂತ್ಯ ಆಗಿದೆ ಅಜಾನ್ ಕೇಳಿ ಬಂದ ಕಡೆ ಎಲ್ಲ ಹನುಮಾನ್ ಚಾಲಿಸ್ ಹಾಕಿ ಅಂತ ಎಮ್ ಎನ್ ಎಸ್ ನ ರಾಜ್ ಠಾಕ್ರೆ ಕರೆ ಕೊಟ್ಬಿಟ್ಟಿದ್ದಾರೆ ಇದು ಉದ್ವಿಗ್ಧತೆ ಕಾರಣವಾಗ್ಬಿಟ್ಟಿದೆ ಈಗ ಸೊ ಇದಾದ ನಂತರ ಈಗ ರಾಜ್ಯದಲ್ಲೂ ಕೂಡ ಇದಕ್ಕೆಲ್ಲ ಜಗ್ಗು ಪ್ರಶ್ನೆ ಇಲ್ಲ ಅಂತೆಲ್ಲ ಹೇಳ್ತಾ ಇದ್ದಾರೆ ಹಲವು ಕಡೆಗಳೆಲ್ಲ ಈ ಕಠಿಣವಾದಂತ ಕ್ರಮ ತಗೊಂಡಿದ್ದಾರೆ ಮುಂಬೈನ ಸಾವಿರದ ನೂರ ನಲವತ್ತು ಮಸೀದಿಗಳ ಪೈಕಿ ನೂರ ಮೂವತ್ತೈದರಲ್ಲಿ ಮಾತ್ರ ಅಜಾನ್ ಮೊಳಗಿದೆ ಇಲ್ಲಿ ಸುಪ್ರೀಂ ಕೋರ್ಟ್ ನಿಯಮ ಉಲ್ಲಂಘನೆ ಆಗಿದ್ದಲ್ಲಿ ಆ ಮಸೀದಿಗಳ ವಿರುದ್ಧವೂ ಕೂಡ ಪೊಲೀಸರು ಕ್ರಮ ತೆಗೆದುಕೊಳ್ತಾರೆ ಅಂತ ಸ್ಪಷ್ಟಪಡಿಸಿದೆ ಸರ್ಕಾರ ಈ ಸಂಸದೆ ನವನೀತ್ ರಾಣಾ ದಂಪತಿಗೆ ಕೋರ್ಟ್ ಷರತ್ತು ಜಾಮೀನನ್ನು ಜಾಮೀನನ್ನ ಮಂಜೂರು ಮಾಡಿದೆ ಇದೇ ಧಾರವಾಡದಲ್ಲಿ ದೇಗುಲಗಳಿಗೆ ಭೇಟಿಯನ್ನು ಮುತಾಲಿಕ್ ಕೊಡ್ತಾ ಇದ್ದಾರೆ ಮೇ ಒಂಬತ್ತರಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಭಕ್ತಿಗೀತೆ ಹಾಕುವಂತೆ ಮನವಿ ಮಾಡ್ತಾ ಇದ್ದಾರೆ ಆಜಾ ನಿಲ್ಲಿಸುವವರೆಗೂ ನಮ್ಮ ಹೋರಾಟ ಇರುತ್ತೆ ಅಂತ ಅವರ ಸ್ಪಷ್ಟನೆ ಬಸವಗಲ್ ಜಯಂತಿ ಗಲಾಟೆ ಮಧ್ಯ ಜಯಂತಿ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ಯಾರೋ ವಾಹನದ ಮೇಲೆ ಪೊಲೀಸ್ ವಾಹನದ ಮೇಲೆ ಕಲ್ಲು ತೂರಿದ್ದಾರೆ ಹನ್ನೊಂದು ಗಂಟೆ ಮೇಲೆ ಡ್ಯಾನ್ಸ್ ಮಾಡಬೇಡಿ ಕಟ್ಟಾರೆ ಯಾ ಅಂತ ಅದಕ್ಕೆ ಪೊಲೀಸ್ ಕಲ್ಲು ಕಲ್ಲೋಡ್ತಿದ್ದಾರೆ ಯುವಕರು ಇನ್ನೊಂದು ಹಾವೇರಿಯ ಕಾರ್ಡಗಿಯಲ್ಲಿ ಬಸವ ಜಯಂತಿ ಎತ್ತುಗಳ ಮೆರವಣಿಗೆ ವೇಳೆ ಅಂತ ಯಾರು ಕಿಟಗೇಡಿ ಒಬ್ಬ ಚಪ್ಪಲಿ ತೋರಿ ವಿಕೃತಿ ಮಾಡಿದ್ದಾರೆ ಯಾಕಪ್ಪ ಬೇಕೋ ಆ ಕಲ್ಲೊಡ್ದಿದ್ದು ಯುವಕರಿಗೂ ಅಷ್ಟೇ ಇವನು ಅವನ ಚಪ್ಪಲಿ ಹೊಡೆದವನ್ಗೂ ಅಷ್ಟೇ ಯಾಕೆ ಬೇಕು ಹನ್ನೊಂದು ಗಂಟೆ ಮೇಲೆ ಮಾಡಬೇಡಿ ಅಂತ ಅಂದಮೇಲೆ ಬೇಡ ಬಿಟ್ಟು ನಿಲ್ಬಿಡ್ಬೇಕು ಇನ್ನು ಬಸವ ಜಯಂತಿ ಹನ್ನೊಂದು ಗಂಟೆ ಮೇಲೆ ಮಾಡ್ಬೇಕು ಅಂತಿದ್ಯಾ ಎಲ್ಲರೂ ಯಾವತ್ತಿಂದ ಸ್ಟಾರ್ಟ್ ಆಯ್ತಾರಪ್ಪ ನಿಮ್ಮದು ಬಸವ ಜಯಂತಿ ಹನ್ನೊಂದು ಗಂಟೆ ಮೇಲೆ ಮಾಡೋದು ಯಾವತ್ತಿಂದ ಸ್ಟಾರ್ಟ್ ಆಯ್ತಾರಪ್ಪ ಯಾರೊಬ್ಬರು ಹೇಳಿ ಚಪ್ಪಲಿ ತೋರೋದಂದ್ರೆ ಬಾಯಿ ಮುಚ್ಕೊಂಡು ಇರೋಕ್ಕಾಗಲ್ವ ಕಂಡು ಕಂಡು ಪ್ರೊಸೆಷನ್ ಮೇಲೆಲ್ಲ ಚಪ್ಪಲಿ ಹಾಕೋ ಕಲ್ಲು ನಾವು ವ್ಯವಹಾರಗಳು ಬೇಕಂತ ನಾಳೆ ಬೇರೆ ಪ್ರೊಸೆಷನ್ಗಳಾದಾಗಲೂ ಹೀಗೆ ಆಗ್ತಾ ಹೋದ್ರೆ ಹೆಂಗೆ ಏನು ಮೀನಿಂಗ್ಲೆಸ್ ಇವಲ್ಲ ಜನವನ್ನು ನೆಡ್ಕೊಂಡು ಧರ್ಮದ ಪೊಲೀಸ್ ಪೊಲೀಸ್ವರು ಕೊಟ್ಟಿದ್ದಾರೆ ಸರ್ ರಾಜ್ಯದಲ್ಲಿ ಹಲವೆಡೆ ಮಳೆ ಆವಂತರ ಮುಂದುವರೆದಿದೆ ಮೊಳಕಾಲ್ಮೂರಿನ ಮೇಗಳಹಳ್ಳಿಯಲ್ಲಿ ಸಿಡಿಲು ಹೊಡೆದು ಕುರಿ ಮೇಯಿಸಲು ಹೋದಂಥ ತಾಯಿ ಮಗ ಇಬ್ಬರು ಸಾವನ್ನಪ್ಪಿರೋದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಲಿಕಲ್ಲು ಸಹಿತ ಮಳೆ ಆಗ್ತಾ ಇದೆ ಗಿರಿಧಾಮದಲ್ಲಿ ಮರಗಳೆಲ್ಲ ಬಿದ್ದೋಗ್ಬಿಟ್ಟವೆ ನಂದಿ ಬೆಟ್ಟದ ಪ್ರವೇಶ ದ್ವಾರದ ಬಳಿ ಇರುವಂಥ ಎರಡು ಮರಗಳು ನೆಲಕಚ್ಬಿಟ್ಟಿದೆ ಈಗ ಹೋಗೋ ರಸ್ತೆ ಸಂಪರ್ಕ ಕಡಿತಗೊಂಡಿದೆ ಗುಡಿಬಂಡಿಯಲ್ಲಿ ಮಳೆ ಹೊಡೆತಕ್ಕೆ ವ್ಯಾಪಾರ ಕೆಟ್ಟಂಥ ತರಕಾರಿ ಎಲ್ಲ ಕೊಚ್ಚೋಗ್ಬಿಟ್ಟಿದೆ ಕೋಲಾರದ ಕೆಜಿಎಫ್ ನಲ್ಲೂ ಕೂಡ ಅಲಿಕಲ್ ಮಳೆಯಾಗಿದೆ ಬಂಗಾರಪೇಟೆಯ ಗುಟ್ಟಹಳ್ಳಿಯಲ್ಲಿ ಸಿಡಿಲು ಹೊಡೆದು ಹಸು ಸಾವನ್ನಪ್ಪಿದೆ ಸೊ ಈಗ ಹಲವು ಕಡೆಗಳೆಲ್ಲ ಭಾರಿ ಮಳೆ ಆಗ್ತಾ ಇದೆ ಕೊಡಗು ಕಡೆಗೆಲ್ಲ ಹಾರಂಗಿ ಡ್ಯಾಮ್ ಬಳಿ ಆರು ಕೆಜಿ ತೂಕದಷ್ಟು ಭಾರಿ ಗಾತ್ರದ ಆರಿಕಲ್ ಬಿದ್ದಿದೆ ಈ ಭಾಗದ ಹಲವು ಮನೆಗಳಿಗೆ ಇದರಿಂದ ಹಾನಿ ಉಂಟಾಗಿದೆ ಅದೃಷ್ಟಪಶಾತ್ ಯಾವುದೇ ಪ್ರಾಣ ಹಾನಿ ಉಂಟಾಗಿಲ್ಲ ಸೊ ಇನ್ನು ಹಲವು ಭಾಗಗಳಲ್ಲೆಲ್ಲ ಮಳೆ ಆಗಿರೋದ್ರಿಂದ ಮರಗಳು ಮತ್ತೆ ರಸ್ತೆ ಸಮಸ್ಯೆಗಳೆಲ್ಲ ಆಗಿದೆ ಸರಿ ಇನ್ನು ಜೋಧ್ಪುರದಲ್ಲಿ ಗಲಭೆ ಅದಕ್ಕೆ ಕಾಂಗ್ರೆಸ್ನವರು ಚುನಾವಣೆಗೋಸ್ಕರ ಮಾಡಿಸ್ತಾ ಇರೋದು ಬೇರೆ ಕಡೆ ಇಲ್ಲಿ ನೋಡಿ ಇಲ್ಲೇ ಆಗೋದು ಅಂತ ಎಲ್ಲ ಒಂದಿದ್ದಾರೆ ಆಲ್ ರೈಟ್ ಇರಲಿ ಇನ್ನು ತಮಿಳುನಾಡಿನಲ್ಲಿ ಹಿಂದೂ ಮಠವೊಂದರ ಧಾರ್ಮಿಕ ಆಚರಣೆಗೆ ತಡೆ ಒಡ್ಡಿರುವುದು ವಿಪಕ್ಷಗಳ ಕೆಂಗಣಿಗೆ ಗುರಿಯಾಗಿದೆ ಧರ್ಮಪುರಂ ಅಧೀನಂ ಮಠದ ಶ್ರೀಗಳನ್ನು ಪಲ್ಲಕ್ಕಿಯಲ್ಲಿ ಹೊತ್ತೊಯ್ಯುವ ಧಾರ್ಮಿಕ ಪ್ರಕ್ರಿಯೆ ಮಾನವೀಯ ಮೌಲ್ಯಗಳಿಗೆ ವಿರುದ್ಧವಾದದ್ದು ಅಂತ ಹೇಳಿರುವ ಸರ್ಕಾರ ಅದನ್ನು ನಿಲ್ಲಿಸಿದೆ ಇನ್ನು ಹಿಂಗೆ ಏನು ಪ್ರಾಬ್ಲಮ್ ಆಗುತ್ತೆ ಅದು ಅವರು ಭಕ್ತಿ ಅವರು ಯಾರಿಗೆ ಬೇಕು ನಂಬರ್ ಟು ದೇವರನ್ನು ಇಟ್ಟುಕೊಂಡು ಮನುಷ್ಯರು ಹೊತ್ತುಕೊಂಡು ಹೋಗ್ಬೋದು ಅನ್ನೋದಾದರೆ ಏನಾಗತ್ತೆ ನಿಮ್ ನಿಮ್ಗೆ ಏನಾಯ್ತೀನ ಆಯ್ತದ ಬೇಕೋ ಬೇಡೋ ಪ್ರಶ್ನೆ ಬೇರೆ ಸರ್ಕಾರ ಯಾಕೆ ತಲೆ ಆಗ್ತಿದ್ದೀರಿ ಅದಕ್ಕೆ ಹೋಗಿ ಇದಕ್ ಮಾನವೀಯ ಮೌಲ್ಯ ಆಗದಾದ್ರೆ ಕೋಣನ ಮತ್ತೆ ಎತ್ತನ ಬಿಡ್ಬಿಟ್ಟು ಅದನ್ನ ಅಟ್ಟಿಸ್ಕೊಂಡು ಹೋಗ್ತಿರಲ್ಲ ಅಲ್ಲಿ ಕಟ್ಟು ಅದಕ್ಕೆ ಇದೇ ಡಿ ಎಂ ಕೆ ಸರ್ಕಾರ ಅವಾಗ ಸಪೋರ್ಟ್ ಮಾಡಿ ಎಜುಟೇಷನ್ಗೆ ಹೋಗಿದ್ರಿ ಸೇ ಕೆಲವು ಸರಿ ಕೆಲವು ಪಾರ್ಟಿಗಳು ಹಿಂಗೆ ಮಾಡ್ಕೊಳ್ಳೋದು ಬೋಣಿ ಹಿಂಗೆ ಸ್ಟಾರ್ಟ್ ಆಗೋದು ಇನ್ನೊಂದು ಪಕ್ಷ ಯಾವುದೋ ಕಿರಿಕ್ ಮಾಡಿ ಕಿರಿಕೆ ಹುಟ್ಕೊಳ್ಳೋದು ಇದು ಅಷ್ಟೇ ಆಲ್ ರೈಟ್ ಅಬ್ವಿಯಸ್ಲಿ ಕೋರ್ಟ್ಗೆ ಹೋಗುತ್ತೋ ಅಥವಾ ಏನೋ ಒಂದು ಆಗತ್ತೆ ಏನೋ ಒಂದು ನಡೆಯುತ್ತೆ ಅದು ನಡೀಲಿ